ಉಡುಪಿ ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಭೀಮಾ ಜುವೆಲ್ಲರ್ಸ್ ಆಭರಣ ಜ್ಯುವೆಲ್ಲರ್ಸ್ ಕಿದಿಯೂರ್ಸ್ ಲಾರ್ಡ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಜಿಎಂ ಗ್ಲೋಬಲ್ ಸ್ಕೂಲ್ ಸೈಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕನರ್ಪಾಡಿ ಮತ್ತು ಸ್ನೇಹ ಟ್ಯೂಟೋರಿಯಲ್ ಕಾಲೇಜ್ ಉಡುಪಿ ನಮಸ್ಕಾರ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಮೇ ಹತ್ತನೇ ತಾರೀಕಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡುವುದಾದ್ರೆ ಅಲ್ಲೂ ಕೂಡ ಎಲ್ಲಾ ಅಭ್ಯರ್ಥಿಗಳು ಕೂಡ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಮಹಿಳಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವಂತಹ ಡಾಕ್ಟರ್ ಮಮತಾ ಹೆಗ್ಡೆ ಅವರು ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರ ಉದ್ದೇಶಗಳು ಏನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಮಾಡ್ಲಿಕ್ಕಿದ್ದಾರೆ ಸೊ ಇದೆಲ್ಲವನ್ನ ಕುರಿತು ಅವ್ರ ಜೊತೆ ಮಾತಾಡೋಣ ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಕಾರ್ಕಳ ಕ್ಷೇತ್ರದಲ್ಲಿ ನಿಮ್ಮ ಪ್ರಚಾರ ಕಾರ್ಯ ಚುನಾವಣಾ ಪ್ರಚಾರ ಕಾರ್ಯ ಹೇಗೆ ನಡೀತಾ ಇದೆ ನಾನು ಕಳೆದ ಎರಡು ತಿಂಗಳಿಂದ ಕಾರ್ಕಳ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ ಮನೆ ಮನೆ ಹೋಗ್ತಾ ಇದ್ದೀನಿ ಎಲ್ಲಾ ಕಡೆ ಜನರ ಕಷ್ಟ ನೋಡ್ತಾ ಇದ್ದೀನಿ ಏನ್ ಅನ್ಸ್ತಾ ಇದೆ ಅಂದ್ರೆ ಜನ ಒಂದ್ ರೀತಿಯಲ್ಲಿ ಬೇಸತ್ತು ಹೋಗಿದ್ದಾರೆ ತುಂಬಾ ಅನ್ಯಾಯ ಆಗಿದೆ ತುಂಬಾ ಡೆವಲಪ್ಮೆಂಟ್ ಆಗ್ಬೇಕಿತ್ತು ಏನು ಆಗಿಲ್ಲ ಅವರಲ್ಲಿ ಆಕ್ರೋಶ ಬರ್ತಾ ಇದೆ ದಿನ ಕಳಿಯೋದೆ ಕಷ್ಟ ಆಗ್ತಾ ಇದೆ ಎಲ್ಲಾ ಸಾಮಗ್ರಿಗಳ ಬೆಲೆ ತುಂಬಾ ಏರಿ ಏರಿಕೆ ಆಗಿದೆ ಕರೆಂಟ್ ಬಿಲ್ ಇರ್ಬೋದು ಗ್ಯಾಸ್ ಬಿಲ್ ದಿನಸಿ ಸಾಮಗ್ರಿ ಎಲ್ಲದ್ರದ್ದು ತುಂಬಾ ಬೆಲೆ ಏರಿಕೆ ಆಗಿದೆ ಮನೆ ಮನೆ ಹೋದಾಗ ಒಂಥರ ವೈರಾಗ್ಯ ಬಂದ್ಬಿಟ್ಟು ನೀವು ವೋಟ್ ಕೇಳಕ್ ಬರ್ಬೇಡಿ ನಮ್ಮ ಹತ್ರ ನೀವು ವೋಟ್ ತಗೊತೀರಾ ಆಮೇಲೆ ನಮ್ಮ ಹತ್ರ ಬರಲ್ಲ ಅಂತ ಒಂಥರ ಬೇಸತ್ ಹೋಗ್ಬಿಟ್ಟಿದ್ದಾರೆ ಜನ ವೋಟ್ ಹಾಕಕ್ಕೆ ಹೋಗಲ್ಲ ನಾವು ಈ ಸಲ ಯಾಕೆ ಹಾಕ್ಬೇಕು ಏನ್ ಮಾಡಿದೀರ ನೀವು ಒಂದು ನೀರ್ ಹೋಗಬೇಕಾದ್ರೆ ಮೂರು ಕಿಲೋಮೀಟರ್ ಹೋಗ್ಬೇಕು ಅದು ಒಂದ್ ಎರಡ್ ಕೂಡ ನೀರು ಸಿಗತ್ತೆ ದಿನ ಕಳಿಬೇಕಲ್ಲ ನಾವು ನಿಮ್ಗೆ ವೋಟ್ ಹಾಕಿ ಏನ್ ಯೂಸ್ ಕೆಲವರಿಗಂತೂ ಅಷ್ಟೊಂದು ತಿಳುವಳಿಕೆ ಇಲ್ಲ ಪಕ್ಷೇತರ ಏನು ರಾಷ್ಟ್ರೀಯ ಪಕ್ಷ ಏನು ಅಂತ ಗೊತ್ತಿಲ್ಲ ಅಂತವ್ರು ನಿಮ್ಗೆ ಓಟ್ ಅಂತ ಪಕ್ಷೇತರರಿಗೂ ಕೇಳ್ತಾ ಇದಾರೆ ಅಂತ ಪರಿಸ್ಥಿತಿ ಇದೆ ಕೆಲವು ಕಡೆ ಕಾರ್ಕಳದಲ್ಲಿ ಕೆಲವೊಂದು ಕಡೆ ಅಂತ ಪರಿಸ್ಥಿತಿ ಇದೆ ಅಂತ ಹೇಳ್ತೀರಾ ಮುಂಚೆನೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ರಿ ಈಗ ಪಕ್ಷೇತರಾಗಿ ನೀವು ಅಂದ್ರೆ ಸ್ಪರ್ಧಿಸ್ತಾ ಇದ್ರಿ ಸೊ ಈಗ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಕಷ್ಟು ಅಂದ್ರೆ ಸವಾಲುಗಳು ಕೂಡ ಎದುರಾಗ್ತದೆ ಜನರ ಒಲವು ಕೂಡ ಬೇಕಾಗ್ತದೆ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕಾಗ್ತದೆ ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಹೇಗಾಗಿತ್ತು ಸೊ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಬಹುದಾ ಅನ್ನುವಂತ ಆಲೋಚನೆ ಯಾವತ್ತಾದ್ರೂ ಬಂದಿತ್ತ ನಿಮ್ಗೆ ನಾನು ಮೊದ್ಲಿಂದ ಬಿಜೆಪಿ ಪಕ್ಷದಿಂದ ಟಿಕೆಟ್ ಕೇಳ್ತಾ ಬಂದಿದ್ದೆ ಕೊನೆಗಳಿಗೆ ನನ್ಗೆ ಟಿಕೆಟ್ ಇಲ್ಲ ಅಂತ ಗೊತ್ತಾಯ್ತು ಸಿಗಲ್ಲ ಅಂತ ಆವಾಗ ಒಂದ್ಸಲ ಸಲ ಅನ್ಸ್ತು ತುಂಬಾ ಪ್ರೆಷರ್ ಬರ್ತಾ ಇತ್ತು ನೀವ್ ಯಾಕೆ ನಿಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ವಾಪಸ್ ತಗೋ ಹೋಗ್ಬಿಡಿ ನಿಲ್ಬೇಡಿ ಪಕ್ಷೇತರದ ನಿಲ್ಲೋದು ಯೂಸ್ ಇಲ್ಲ ತುಂಬ ಹಣ ಖರ್ಚು ಮಾಡಬೇಕಾಗುತ್ತೆ ಜನ ಬದಲಾಗಲ್ಲ ನೀವು ವಾಪಸ್ ಹೋಗಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ವ್ಯರ್ಥ ಪ್ರಯತ್ನ ಅಂತ ಎಲ್ಲಾ ಕಡೆಯಿಂದ ಪ್ರೆಷರ್ ಬರ್ತಾ ಇತ್ತು ಆದ್ರೂ ಜನರ ಪ್ರೀತಿ ವಾತ್ಸಲ್ಯ ಜನ ಕಷ್ಟ ನೋಡುವಾಗ ಮನ್ಸು ಬೇಡ ವಾಪಸ್ ಹೋಗ್ಬೇಡ ಅಂತು ಆ ಗೊಂದಲದಲ್ಲಿ ಒಂದೆರಡು ಎರಡು ದಿನ ತುಂಬ ಬೇಜಾರಾಗಿತ್ತು ಆದ್ರೂ ಧೈರ್ಯದಿಂದ ಜನರಿಗೋಸ್ಕರ ನಿಂತೇ ನಿಲ್ತೀನಿ ಜನ ಪರಿವರ್ತನೆ ಮಾಡಿ ಮಾಡ್ತಾರೆ ಈ ಸಲ ಬದಲಾವಣೆ ಮಾಡ್ತಾರೆ ಅವ್ರ ಕಷ್ಟಕ್ಕೆ ಯಾರೋ ಒಂದು ಬೇಕಾಗುತ್ತೆ ಅನ್ನೋ ಧೈರ್ಯದಿಂದ ನಾನು ಪಕ್ಷೇತರದಿಂದ ನಿಂತು ಬಿಟ್ಟಿದ್ದೀನಿ ಮನೆ ಮನೆಗೆ ಹೋಗ್ತಾ ಇದ್ದೀನಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ಆ ಈ ಮೊದಲು ನೀವು ಹೋಗುವುದಕ್ಕೂ ಇವಾಗ ನೀವೇನು ಅಭ್ಯರ್ಥಿಯಾಗಿ ಹೋಗ್ತಾ ಇದ್ದೀರಲ್ಲ ಜನರ ಸ್ಪಂದನೆ ಯಾವ ರೀತಿಯಲ್ಲಿ ಇತ್ತು ಮೊದಲಾಗಿದ್ರೆ ನೀವು ಆಯ್ಕೆ ಆಗಿರ್ಲಿಲ್ಲ ಆಗಿತ್ತು ಆಕಾಂಕ್ಷಿಗಳಾಗಿದ್ರೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನೀವು ಇದ್ದಿದ್ರಿ ಸೊ ಈಗ ಸ್ವತಂತ್ರ ಅಭ್ಯರ್ಥಿ ಆಗಿದ್ದೀರಿ ಸೊ ಆಗಿನ ದಿನಕ್ಕೂ ಇವಾಗ ನೀವು ಹೋಗ್ತಾ ಇದ್ದೀರಾ ಏನ್ ಇದೆ ಜನರು ಸ್ಪಂದನೆ ಹೇಗೆ ಕೊಡ್ತಾ ಜನ ವಿಭಿನ್ನ ರೀತಿಯ ಸ್ಪಂದನೆ ಕೊಡ್ತಾ ಇದ್ದಾರೆ ಒಂದೊಂದು ಏರಿಯಾದಲ್ಲಿ ನೀವು ಪಾರ್ಟಿ ರಾಷ್ಟ್ರೀಯ ಪಕ್ಷದವರಾದ್ರೆ ಮನೆ ಹತ್ರನೇ ಬರಬೇಡಿ ಗೇಟ್ ಒಳಗೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆ ಪಕ್ಷೇತರಕ್ಕೆ ತುಂಬಾ ಬೆಂಬಲ ಇದೆ ನಾವು ಈ ಸಲ ಹಾಕೋದೇ ಪಕ್ಷೇತರ ಎಲ್ಲಾ ಕಡೆ ನೋಡಿದ್ರೆ ಒಟ್ಟಾರೆಯಾಗಿ ಅವರು ರಾಷ್ಟ್ರೀಯ ಪಕ್ಷದ ಬಗ್ಗೆ ಸಂಪೂರ್ಣ ಬೇಸತ್ತು ಹೋಗಿದ್ದಾರೆ ಸ್ವಾತಂತ್ರ್ಯ ನಂತರದಿಂದ ಇವತ್ತಿನವರೆಗೆ ಏನೊಂದು ಅಭಿವೃದ್ಧಿ ಆಗಿಲ್ಲ ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ ದಿನನಿತ್ಯದ ಅವಶ್ಯಕತೆ ಊಟ ವಸತಿ ಮನೆ ಬಿದ್ದೋಗ್ತಾ ಇದೆ ನೋಡಿ ಅಂತ ಮನೆ ತೋರಿಸ್ತಾ ಇದಾರೆ ಕಷ್ಟ ಪಡ್ತಾ ಇದೀವಿ ನಾವು ಏನ್ ಮಾಡಿದ್ದಾರೆ ಇವರು ಜನ ಓಕೆ ಈಗ ಅಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಪ್ರಬಲ ಪಕ್ಷ ಅಂತ ಹೇಳಿದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂತ ಹೇಳ್ಬಹುದು ಸೊ ಈಗ ಅಲ್ಲಿ ಇಬ್ರು ಪಕ್ಷೇತರ ಅಭ್ಯರ್ಥಿಗಳು ನಿಂತಿದ್ದೀರಿ ಸೊ ಹೇಗೆ ನೀವು ಅದನ್ನ ಮುಂದಕ್ಕೆ ಬರ್ತೀರಾ ಮೇಡಮ್ ಅಂತ ನಾನ್ ಕೇಳ್ಬೇಕು ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿಯನ್ನ ಹಿಂದಿಕ್ಕಿ ನೀವು ಹೇಗೆ ಮುಂದೆ ಬರ್ತೀರಾ ಅಂತ ನಾವು ಈಗ ಆಡಂಬರದ ಯುಗ ಏನಂತೀವಿ ಮೊದಲು ಲಿಂಬೆಹಣ್ಣನ್ನು ಕುಡಿಯೋಕ್ಕೆ ಜ್ಯೂಸಿಗೆ ಯೂಸ್ ಮಾಡ್ತಾ ಇದ್ರು ಇವಾಗ ಹೋಟ್ಲ್ ಫೈವ್ ಸ್ಟಾರ್ ಹೋಟ್ಲ್ಗೆ ಹೋದರೆ ಕೈ ತೊಳೆಯೋಕ್ಕೆ ಯೂಸ್ ಮಾಡ್ತಾರೆ ಅದೇ ಥರ ನಮ್ಮ ರಾಜಕೀಯದಲ್ಲಿ ಏನಾಗಿದೆ ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ತೋರ್ಪಡಿಕೆ ಮಾಡ್ತಾ ಇದ್ದಾವೆ ತೋರಿಸ್ತಾ ಇದ್ದಾರೆ ಜನ ಅದಕ್ಕೆ ಬಲಿಯಾಗಲ್ಲ ಜನ ಅವರಿಗೆ ನಿಜವಾಗಿ ಗೊತ್ತು ಯಾವ ಪಕ್ಷ ಆಡಂಬ ಆಡಂಬರದಿಂದ ವಿನ್ ಆಗೋದಾಗಲ್ಲ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರ ಕಷ್ಟ ಏನಿದೆ ಇಷ್ಟು ವರ್ಷದಿಂದ ನೋಡ್ತಾ ಬಂದಿದ್ದಾರೆ ಕೊನೆಗಳಿಗೆ ಇಲ್ಲಿ ತೋರ್ಪಡಿಕೆ ಆಡಂಬರ ತೋರಿಸಿದ್ರೆ ಅವ್ರು ಯಾವತ್ತೂ ಬಲಿಯಾಗಲ್ಲ ಕಾರ್ಕಳದ ಜನತೆ ತುಂಬಾ ಬುದ್ಧಿವಂತರು ಸೂಕ್ಷ್ಮವಾಗಿ ಎಲ್ಲವನ್ನೂ ನೋಡ್ತಾ ಬಂದಿದ್ದಾರೆ ಈ ವರ್ಷ ಬದಲಾವಣೆ ಮಾಡೇ ಮಾಡ್ತಾರ ಇಲ್ಲ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆ ಅವ್ರಿಗೆ ಗೊತ್ತು ಈ ವರ್ಷನೂ ಅದೇ ತರ ಆಸೆ ಆಮಿಷಗಳಿಗೆ ಓಟ್ ಹಾಕಿದ್ರೆ ಮುಂದೆ ಅನುಭವಿಸೋರು ಅವರೇ ಮುಂದೆ ಐದು ವರ್ಷ ಅವರೇ ಅನುಭವಿಸಬೇಕಾಗತ್ತೆ ಅದು ಅವರಿಗೆ ತಿಳುವಳಿಕೆಗೆ ಗೊತ್ತಾಗಿದೆ ಅವರಿಗೆ ಈ ಸಲ ಅವ್ರು ಬದಲು ಮಾಡೇ ಮಾಡ್ತಾರೆ ಪಕ್ಷೇತರ ಅಂತೂ ಫುಲ್ ಸಪೋರ್ಟ್ ಮಾಡ್ತಾರೆ ರಾಷ್ಟ್ರೀಯ ಪಕ್ಷ ಗ್ಯಾರಂಟಿ ಅವರು ಸಪೋರ್ಟ್ ಮಾಡೋದೇ ಇಲ್ಲ ಎಲ್ಲ ಹಳ್ಳಿ ಹಳ್ಳಿ ಸಿಟಿ ಸಿಟಿ ಎಲ್ಲರಿಗೂ ಗೊತ್ತು ಏನ್ ಮಾಡಿದ್ದಾರೆ ಇಷ್ಟು ವರ್ಷ ಅಂತ ಓಕೆ ಇನ್ನೊಬ್ರು ಕೂಡ ಪಕ್ಷೇತರ ಅಭ್ಯರ್ಥಿ ಇದ್ರು ಮೇಡಮ್ ಅಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಹಿಂದುತ್ವದ ವಿಚಾರವನ್ನ ತೆಗೆದುಕೊಂಡು ಮಾತಾಡುವವರು ಅವರು ಹಿಂದುತ್ವದ ಬಗ್ಗೆನೇ ಇರುವವರು ಸೊ ನೀವು ನೀವು ಈಗ ನೀವು ಕೂಡ ಪಕ್ಷೇತರ ಆಗಿದ್ರಿ ಸೊ ನಿಮ್ಮಿಬ್ಬರ ನಡುವಿನ ಒಂದು ಚುನಾವಣೆ ಸ್ಪರ್ಧೆ ಹೇಗಿರ್ತದೆ ಮೇಡಮ್ ಪಕ್ಷೇತರ ಅಂದಾಗ ನಾವು ಮೇನ್ ಬಂದಿರೋದು ಭ್ರಷ್ಟಾಚಾರ ನಿರ್ಮೂಲನ ಹಣದ ಆಮಿಷ ಜನ ಭಯಕ್ಕೊಳಪಟ್ಟಿದ್ದಾರೆ ಆ ಭಯನ್ನು ತೊಲಗಿಸ್ಬೇಕು ಜನರಿಗೆ ಒಂದು ಧೈರ್ಯ ಸೌರ್ಯ ಇದು ಶೌರ್ಯತೆ ಅದನ್ನೆಲ್ಲ ತೋರ್ಸ್ಬೇಕು ಅಂತ ಬಂದವ್ರು ಅವರು ಪ್ರಮೋದ್ ಮುತಾಲಿಕ್ ಇರ್ಬೋದು ಅಥವಾ ನಾನು ಇರ್ಬೋದು ಈ ಜನರಿಗೆ ಒಂದು ಭಯದ ವಾತಾವರಣವನ್ನು ತೆಗಿಬೇಕು ಜನರಿಗೆ ನ್ಯಾಯ ಸಿಗಬೇಕು ಒಂದು ಕೆಲಸಕ್ಕೆ ಗೌರ್ಮೆಂಟ್ ಆಫೀಸ್ ಹೋಗ್ಬೇಕಾದ್ರೆ ಲಂಚ ಕೊಡಬೇಕು ಅವರನ್ನು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಓಡಾಡಿಸ್ತಾ ಇದ್ದಾರೆ ತುಂಬ ದಬ್ಬಾಳಿಕೆ ಆಗ್ತಾ ಇದೆ ಅಂಥ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕಂತಲೇ ಅವರು ಬಂದಿರ್ಬೋದು ನಾನು ಬಂದಿರ್ಬೋದು ನಾನೊಬ್ಬ ಮಹಿಳೆಯಾಗಿ ಎಜುಕೇಶ್ ಎಜುಕೇಷನ್ ಫೀಲ್ಡಿಂದ ಬಂದಿದ್ದೀನಿ ನನ್ನ ಮುಂದಿನ ಗುರಿ ಏನಂದರೆ ಜನರಿಗೆ ಸೂಕ್ತ ಶಿಕ್ಷಣ ಕೊಡಬೇಕು ರಿಯಾಯಿತಿ ದರದಲ್ಲಿ ಶಿಕ್ಷಣ ಕೊಡಬೇಕು ಅವರಿಗೆ ಮೂಲಭೂತ ಅವಶ್ಯಕತೆ ಕೊಡಬೇಕು ಅದೇ ಥರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಜನರಿಗೆ ಕೈಗೆ ಸಿಗುವಂತಹ ಶಾಸಕ ಇಲ್ಲಿ ಎಮ್ ಎಲ್ ಎ ಆ ನಿಟ್ಟಿನಲ್ಲಿ ನಾನು ಬಂದವಳು ಮೇಡಮ್ ನೀವು ಮಹಿಳಾ ಅಭ್ಯರ್ಥಿಯಾಗಿ ನಿಂತಿದ್ದೀರಿ ಈಗ ಜನರು ಈಗ ಏನ್ ಹೇಳ್ತಾರೆ ಮೇಡಮ್ ಈಗ ಒಂದು ಮಹಿಳಾ ಅಭ್ಯರ್ಥಿ ಓಟ್ ಕೇಳಲಿಕ್ಕೆ ಹೋದಾಗ ಸೊ ಜನರಿಗೂ ಕೂಡ ನಂಬಿಕೆ ಬರಬೇಕು ಇವರು ನಮ್ಗೆ ಕೆಲಸ ಮಾಡಿ ಕೊಡ್ತಾರ ಮುಂದಿನ ದಿನಗಳಲ್ಲಿ ಸೊ ಈಗ ಕೆಲವರು ಆಗಿದ್ರೆ ಅಂದ್ರೆ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಅವರು ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೇನೆ ನಾನು ಇಷ್ಟು ಕೆಲಸಗಳನ್ನ ಮಾಡಿದ್ದೇನೆ ಅನ್ನೋದನ್ನ ಜನರ ಮುಂದಿಡ್ತಾರೆ ಸೊ ಮೊದಲ ಬಾರಿಗೆ ಅದು ಕೂಡ ಪಕ್ಷೇತರ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಾಗ ಜನರು ಏನನ್ನ ನಂಬ್ಕೊಳ್ಬೇಕು ಮೇಡಮ್ ನಿಮ್ಮಲ್ಲಿ ಜನರಿಗೆ ತಿಳುವಳಿಕೆ ಇದೆ ಅವರಿಗೆ ಯಾಕಂದ್ರೆ ಪ್ರತಿ ಯಾರೇ ಎಂ ಎಲ್ ಎ ಯಾರೇ ಇರ್ಬೋದು ಅವರು ಫಸ್ಟ್ ವಿನ್ ಆಗುವ ಮೊದಲು ಅವರು ಒಬ್ರು ಸಾಮಾನ್ಯ ಅಭ್ಯರ್ಥಿ ಆಗಿರ್ತಾರೆ ಐದು ವರ್ಷ ಇರ್ಲಿ ಹತ್ತು ವರ್ಷ ಆಗ್ಲಿ ಹದಿನೈದು ವರ್ಷ ಆಗ್ಲಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೋ ಅವ್ರ ಡ್ಯೂಟಿ ಮಾಡೋದು ಅದೇನು ಏನು ವಿಶೇಷತೆ ಏನಿಲ್ಲ ಅದ್ರಲ್ಲಿ ಅವ್ರು ನಾನು ಮಾಡಿದ್ದೆ ಮಾಡಿದ್ದೆ ಅಂತ ಹೇಳುವಂತದ್ ಏನಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಎಲ್ಲಿ ಜನರ ಹಣದಿಂದಲೇ ಮಾಡಿದ್ದಾರೆ ಟ್ಯಾಕ್ಸ್ ಕಟ್ಟಿದ್ದಾರೆ ಜನ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾ ಇದಾರೆ ಜನರ ಹಣದಿಂದ ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಅದ್ರಿಂದ ಜನ ಏನು ಅಂದ್ಕೊಂತಾರೆ ಈಗ ಹೊಸಬ್ರು ಬೇಕು ಮಹಿಳೆ ಇರಬಹುದು ಅಥವಾ ಎಜುಕೇಶನ್ ಇರುವಂತಹ ಅಭ್ಯರ್ಥಿ ಬೇಕು ಕಾರ್ಕಳಕ್ಕೆ ಬದಲಾವಣೆ ಮಾಡಬೇಕು ಪ್ರತಿ ಬಂದವರೇ ಬರಬಾರ್ದು ಮುಂದಕ್ಕೆ ಅಂತ ಜನ ಅಂದ್ಕೊಂಡಿದ್ದಾರೆ ಅದು ಕೂಡ ಒಂದು ಕ್ವಾಲಿಫೈಡ್ ಬೇಕು ಅಂತ ಜನ ಅನಿಸಿಕೆ ಇದೆ ಅಲ್ಲಿ ಮುಂದೆ ನಿಮ್ಮ ಯೋಜನೆಗಳು ಇವೆ ನನ್ನ ಈಗ ಪ್ಯಾಂಪ್ಲೆಟ್ಸ್ ಅನ್ನು ಎಲ್ಲ ಮನೆ ಮನೆಗೂ ತಲುಪಿಸ್ತಾ ಇದ್ದೀನಿ ಅದರಲ್ಲಿ ಡಿಟೇಲ್ ಆಗಿ ಹಾಕಿದೀನಿ ಏನೆಲ್ಲ ಅಭಿವೃದ್ಧಿ ನಾನು ಮಾಡ್ತೀನಿ ಮೆಡಿಕಲ್ ಕಾಲೇಜ್ ಇರಬಹುದು ನಮ್ಮ ಶಿಕ್ಷಣ ಮೇಯ್ನ್ ಯಾವುದೇ ಒಂದು ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಅಗತ್ಯ ಇದೆ ಅದಕ್ಕೆ ಶಿಕ್ಷಕರಿಗೆ ಮೂಲಭೂತ ವೇತನಕ್ಕೆ ಹದಿನೈದು ಪರ್ಸೆಂಟ್ ಇನ್ಕ್ರಿಮೆಂಟ್ ಅಲವೆನ್ಸ್ ಎಲ್ಲ ಕೊಡಬೇಕು ಯಾಕಂದರೆ ಅವ್ರ ಸಂಬಳ ಏನು ಬರ್ತಾ ಇದೆಯೋ ಅದಕ್ಕೆ ದಿನ ತೆಗೆಯೋದೇ ಕಷ್ಟ ಆಗ್ತಾ ಇದೆ ಅಂತ ಶಿಕ್ಷರ ಶಿಕ್ಷಕರನ್ನು ಅವರ ವೇತನ ಶ್ರೇಣಿಯನ್ನು ಹೆಚ್ಚು ಮಾಡಿ ಅವರನ್ನು ಅಭಿವೃದ್ಧಿ ಮಾಡಬೇಕು ಅದೇ ಥರ ಬೇರೆ ಬೇರೆ ಕೈಗಾರಿಕೆ ತರೋದು ತೋಟಗಾರಿಕೆ ಅಭಿವೃದ್ಧಿ ಐ ಟಿ ಬಿ ಟಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಇದು ಕೃಷಿಗೆ ಬೇಕಾದಂತ ಅವಶ್ಯಕತೆಗಳನ್ನು ಪ್ರೊವೈಡ್ ಮಾಡೋದು ಅದೆಲ್ಲ ನಾನು ಪ್ರಣಾಳಿಕೆಯಲ್ಲಿ ಹಾಕಿದ್ದೀನಿ ಅದರಲ್ಲಿ ಅದಕ್ಕೆ ನಮ್ಮ ಚಿಹ್ನೆ ಬಂದಿದೆ ಚಿಹ್ನೆನೂ ಅದ್ರಲ್ಲಿ ತೋರ್ಸಿದೀವಿ ಪೆನ್ನಿನ ನಿಬ್ಬು ಏಳು ಕಳ ಪೆನ್ನಿನ ನಿಬ್ಬು ಯಾಕಂದ್ರೆ ಪೆನ್ ಮೇಯ್ನ್ ಬೇಕಾಗುತ್ತೆ ಓಕೆ ಈಗ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನೀವು ಕೂಡ ಇದು ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ರೆ ಯಾಕಂದರೆ ನಂದು ಚುನಾವಣೆ ಗೆದ್ದ ಮೇಲೂ ಕೂಡ ಜನರಿಗೆ ನಾನು ಯಾವಾಗಲೂ ಸಿಗುವಂತ ಇರಬೇಕು ಜನರನ್ನು ಭೇಟಿಯಾಗಿ ಅವ್ರ ಕಷ್ಟ ಅವ್ರ ಅನಿಸಿಕೆಗೆ ಅನುಗುಣವಾಗಿ ಆಡಳಿತ ಕೊಡಬೇಕು ನಾನು ಅವ್ರಿಗೆ ಏನ್ ಬೇಕೋ ಸವಲತ್ತಿಂದ ಹಿಡಿದು ಏನೇ ಅಭಿವೃದ್ಧಿ ಏನ್ ಬೇಕೋ ಅದನ್ನು ತರಿಸಿ ಆ ಕ್ಷೇತ್ರವನ್ನು ಡೆವಲಪ್ ಮಾಡೋದೇ ನನ್ ಕನಸು ಯಾವುದೇ ದುಡ್ಡು ಮಾಡ್ಬೇಕು ಆಸ್ತಿ ಅಂತಸು ಮಾಡ್ಬೇಕು ಅಂತ ನಾನು ಬಂದವಳಲ್ಲ ಜನರಿಗೆ ಅಭಿವೃದ್ಧಿ ಮಾಡ್ಬೇಕು ಜನರಿಗೆ ಬೇಕಾದ ರೀತಿಯಂತ ಎಲ್ಲಾ ಸವಲತ್ತು ಕೊಡಬೇಕು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಕನಸಿದೆ ಓಕೆ ನಿಮ್ಮ ಕನಸು ಕಾರ್ಕಳ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೇಕಾಗಿರುವುದು ಮತ್ತೆ ಜನರಿಗೆ ಸವಲತ್ತುಗಳನ್ನ ಕೊಡುವಂತದ್ದು ಸೊ ನಿಮ್ಮ ಕನಸಾಗಿದೆ ಹೌದು ಅದರಲ್ಲಿ ನಾನು ಪ್ರಣಾಳಿಕೆಯಲ್ಲಿ ಎಲ್ಲ ಹಾಕಿದ್ದೀನಿ ಎಲ್ಲ ಜಾತಿ ಮೇ ಭೇದವನ್ನು ಮರ್ತುಬಿಟ್ಟು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಪ್ರಾರ್ಥನೆ ಮಾಡುವಂತಹ ಪ್ರಾರ್ಥನಾ ಮಂದಿರ ನಿರ್ಮಾಣ ಹಾಗೆಯೇ ಎಲ್ಲ ಸವಲತ್ತು ಬೇಕಾದಂಥ ಅಭಿವೃದ್ಧಿ ಬೇಕಾದ ಡಿಜಿಟಲ್ ಟೆಕ್ನಾಲಜಿ ಅಂತೀವಿ ಅದಕ್ಕೆ ರಿಲೇಟೆಡ್ ಎಲ್ಲ ಸವಲತ್ತುಗಳನ್ನು ಪ್ರೊವೈಡ್ ಮಾಡೋದು ಕ್ಯಾಮ್ ಸಿ ಸಿ ಕ್ಯಾಮರಾದಿಂದ ಹಿಡಿದು ಎಲ್ಲ ಕಡೆ ಭಯದ ವಾತಾವರಣ ಹೋಗಬೇಕು ನಿರ್ಭೀತವಾಗಿ ಮಹಿಳೆಯರು ಪುರುಷರು ಓಡಾಡುವಂತಾಗಬೇಕು ಏನೊಂದು ಭಯಗಳು ಇರಬಾರ್ದು ಆ ಲೆವೆಲ್ಗೆ ನಾವು ಕಾರ್ಕಳ ಕ್ಷೇತ್ರವನ್ನು ನಿಮ್ಗೆ ಈಗ ಸಪೋರ್ಟ್ ಹೇಗಿದೆ ಅಲ್ಲಿ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಅಭ್ಯರ್ಥಿಯಾಗಿ ಆಯ್ಕೆ ಆದ್ಮೇಲೆ ಹೇಗಿದೆ ಸಪೋರ್ಟ್ ಅಲ್ಲಿ ಜನರು ನಿಮ್ಮ ಜೊತೆ ಇರುವವರು ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಹೆಚ್ಚಾಗಿದೆ ಜನರ ಸಪೋರ್ಟ್ ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ ನಾನು ಪಕ್ಷೇತರ ಅಭ್ಯರ್ಥಿ ಆಗಿ ಬಂದಿದ್ದಕ್ಕೆ ಒಳ್ಳೇದಾಯ್ತು ನೀವು ಬಂದಿದ್ದು ನಿಂತಿದ್ದು ತುಂಬ ಖುಷಿಯಾಗಿದೆ ಅದು ಕೂಡ ನೀವು ಬಿಟ್ಟೋಗಿಲ್ಲ ಅರ್ಧದಲ್ಲಿ ಬಿಟ್ಟೋಗಿಲ್ಲ ಕಂಟೆಸ್ಟ್ ಇದು ನಾಮಿನೇಷನ್ ಮಾಡಿಬಿಟ್ಟು ಇಲ್ಲೇ ಫೀಲ್ಡ್ ಅಲ್ಲಿ ಉಳ್ಕೊಂಡಿದ್ದೀರಾ ರಿಟರ್ನ್ ತಗೊಂಡಿಲ್ಲ ಇದು ನಮಗೆ ತುಂಬಾ ಸಂತೋಷದ ವಿಷಯ ನಿಮ್ಮಂಥವ್ರು ಬರಬೇಕು ಈ ಕ್ಷೇತ್ರ ಬದಲಾವಣೆ ಆಗ್ಬೇಕು ಜನಗೆಲ್ಲ ಅರ್ಥ ಆಗ್ತಾ ಇದೆ ನೋಡ್ತಾ ಇದ್ದಾರೆ ಎಲ್ಲ ಇಷ್ಟು ಯಾವ ಪಕ್ಷ ಇಷ್ಟುವರೆಗೆ ಏನು ಮಾಡಿದ್ದಾರೆ ಎಲ್ಲ ನಮಗೆ ಗೊತ್ತಿದೆ ಅಂತ ಫುಲ್ ತುಂಬಾ ಬೆಂಬಲ ಕೊಡ್ತಾ ಇದ್ದಾರೆ ಜನ ಎಲ್ಲ ಓಕೆ ಅತಿ ಕಡಿಮೆ ಅವಧಿಯಲ್ಲಿ ಜನರನ್ನ ರೀಚ್ ಆಗೋದು ಕೂಡ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬಹುದು ನೀವು ಕಳೆದ ಎರಡು ತಿಂಗಳಿಂದ ಜನರ ಸಂಪರ್ಕದಲ್ಲಿದ್ರಿ ಸೊ ನಿಮ್ಗೆ ಏನಾದ್ರೂ ಅನ್ಸುತ್ತೆ ಮೇಡಮ್ ನಾನು ಮುಂಚೆನೆ ಬರ್ಬೇಕಿತ್ತು ಜನರ ಹತ್ರ ಹೋಗ್ಬೇಕಿತ್ತು ಜನರ ಹತ್ರ ಹೋಗ್ತಾ ಇದ್ದೇನೆ ಅಂತ ಅನ್ಸಿತ್ತ ನಿಮ್ಗೆ ಈಗ ಟೆಕ್ನಾಲಜಿ ತುಂಬಾ ಡೆವಲಪ್ ಆಗಿದೆ ಮುಂಚೆನೆ ಬರ್ಬೇಕಿತ್ತು ಮೊದಲೇ ಬರ್ಬೇಕಿತ್ತು ಅವಾಗ ಮಾಡ್ಬೇಕಿತ್ತು ಅನ್ನೋದು ಸೈಡಿಗೆ ಗೆ ಯಾಕಂದ್ರೆ ಒಂದು ನಿಮಿಷದಲ್ಲಿ ನಾವು ಈಗ ಏನ್ ಮಾಡ್ತಿದೀವೋ ಒಂದು ಐದು ನಿಮಿಷದಲ್ಲಿ ಎಲ್ಲ ಜನರಿಗೆ ರೀಚ್ ಆಗುವಂತ ಯುಗ ಇದು ಟೈಮ್ ಈ ಟೈಮ್ ಅಷ್ಟು ಮುಂದುವರೆದಿದೆ ಯಾಕಂದ್ರೆ ಮುಂದಿನ ಹಳೆ ಕಾಲದಲ್ಲಿ ಮನೆ ಹೋಗ್ಬೇಕಿತ್ತು ತುಂಬಾ ಟೈಮ್ ತಗೊಳ್ತಾ ಇತ್ತು ಈಗ ಐದು ನಿಮಿಷದಲ್ಲಿ ಎಲ್ಲ ಡಿಜಿಟಲ್ ಮೂಲಕ ಎಲ್ಲರಿಗೂ ರೀಚ್ ಆಗುತ್ತೆ ಅದರಿಂದ ಅಷ್ಟೊಂದು ಲೇಟ್ ಆಗಿ ಬಂದಿದ್ದು ಎಫೆಕ್ಟ್ ಆಗಲ್ಲ ಇನ್ನು ಈಗಿನ ಚುನಾವಣಾ ಚಿತ್ರಣ ಯಾವ ರೀತಿಯಲ್ಲಿ ಹೇಗೆ ಬದಲಾಗಿದೆ ಜನ ಟೋಟಲ್ ಒಂಬತ್ತು ಜನ ಅಭ್ಯರ್ಥಿಗಳಿದ್ದಾರೆ ಅದರಲ್ಲಿ ನಾಲ್ಕು ಪಕ್ಷೇತರ ಐದು ರಾಷ್ಟ್ರೀಯ ಪಕ್ಷದ್ದು ಜನ ಕೆಲವು ಕಡೆ ಅಂತಾರೆ ಪಕ್ಷೇತರಲ್ಲೇ ನಮ್ಮ ಓಟ್ ಡಿವೈಡ್ ಮಾಡ್ತೀವಿ ಇಬ್ರು ಪಕ್ಷೇತರ ಮೆಜಾರಿಟಿಯಲ್ಲಿ ಇದೀವಿ ನಾವು ಆ ಈ ಲೀಡಲ್ಲೇ ನಮ್ಮ ಫಿಫ್ಟಿ ಫಿಫ್ಟಿ ಹಾಕ್ತೀವಿ ನಮ್ಮ ಮನೆದು ಓಟು ಅಂತಾರೆ ಕೆಲವು ಕಡೆ ಇದೆ ನಾವು ನಿಮಗೆ ಹಾಕ್ತೀವಿ ಅಂತಾರೆ ಎಲ್ಲ ಮಿಶ್ರ ಪ್ರತಿಕ್ರಿಯೆ ಇದೆ ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ ಸೊ ರಾಷ್ಟ್ರೀಯ ಪಕ್ಷದ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ರಾಷ್ಟ್ರೀಯ ಪಕ್ಷಗಳು ಅದೇ ಏನು ಹೇಳ್ತಾರೋ ಅದನ್ನು ಪಾ ಪಾಲನೆ ಮಾಡಲ್ಲ ಮಾಡಿದ್ರು ಕೂಡ ಜನಕ್ಕೆ ನಾವು ಏನು ಫ್ರೀ ಕೊಟ್ಟು ಯಾವತ್ತೂ ಮಾಡಕ್ಕಾಗಲ್ಲ ಜನರಿಗೆ ಅವರ ವಿದ್ಯಾಭ್ಯಾಸ ಅವರ ಬುದ್ಧಿವಂತಿಕೆ ಅದನ್ನು ಮೇಲಕ್ಕೆ ಏರ್ಸ್ಬೇಕೆ ವಿನಃ ಫ್ರೀ ಕೊಟ್ಟು ಯಾರನ್ನು ದೇಶ ಉದ್ದಾರ ಮಾಡಕ್ಕಾಗಲ್ಲ ಅವರನ್ನು ಇನ್ನೂ ಸೋಂಬೇರಿತನ ಥರ ಮಾಡ್ಬೇಕು ಮಾಡ್ಬಹುದಾಗಿದೆ ರಾಷ್ಟ್ರೀಯ ಪಕ್ಷಗಳು ಏನ್ ಮಾಡ್ತಾವೆ ಅದನ್ನು ಕೊಡ್ತೀವಿ ಇದನ್ನ ಕೊಡ್ತೀವಿ ಫ್ರೀ ಕೂತಲ್ಲೇ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ಅಲ್ಲ ಜನರಿಗೆ ಅಭಿವೃದ್ಧಿ ಸವಲತ್ತು ಸವಲತ್ತು ಫೆಸಿಲಿಟಿ ಕೊಡ್ಬೇಕು ಅದು ಅದನ್ನು ಪೂರಕವಾಗಿ ಅನುಗುಣವಾದ ವ್ಯವಸ್ಥೆ ನಿರ್ಮಾಣ ಮಾಡ್ಬೇಕು ದೇಶ ಅಭಿವೃದ್ಧಿ ಸೋಂಬೇರಿಗಳಿಂದ ಆಗಲ್ಲ ನಾವು ಎಲ್ಲಾನು ಫ್ರೀ ಕೊಟ್ಟು ಬಿಟ್ರೆ ಕೆಲವು ಕೆಲವು ಕಡೆ ಹೇಳ್ತಾ ಇದ್ದಾರೆ ಎಲ್ಲ ಸಿಗುತ್ತೆ ನಮಗೆ ಫ್ರೀ ಗ್ಯಾಸ್ ಫ್ರೀ ಮಂತ್ಲಿ ವೇತನ ನಿರುದ್ಯೋಗಿಗಳು ಎಲ್ಲ ಸಿಕ್ಬಿಡುತ್ತೆ ನಾವು ಇಟ್ಟು ಫ್ರೀ ಕರೆಂಟು ಬರುತ್ತೆ ಮನೇಲೆ ಕೂತ್ಕೊಂಡು ಆರಾಮಾಗಿರ್ತೀವಿ ಕೆಲಸಕ್ಕೆ ಹೋಗ್ಬೇಕಾಗೆಲ್ಲ ದುಡಿಬೇಕಾಗಿಲ್ಲ ಅಂತ ಅಂತ ವ್ಯವಸ್ಥೆ ಬಂದುಬಿಟ್ರೆ ದೇಶದ ಗತಿಯೇನು ಹ್ಮ್ ಹ್ಮ್ ಅದೇನು ಯೂಸ್ ಆಗಲ್ಲ ಇನ್ನು ಮಹಿಳೆಯರಿಗೆ ಒಂದಿಷ್ಟು ನಿರೀಕ್ಷೆಗಳಿರ್ತದೆ ಮೇಡಮ್ ನಿಮ್ಮಿಂದ ನಮಗೆ ಏನು ಅವ್ರ ಹೆಲ್ಪ್ ಮಾಡ್ತಾರೆ ನಮ್ಗೆ ಏನ್ ಸವಲತ್ತುಗಳನ್ನ ಕೊಡ್ತಾರೆ ಅಂತ ನೀವು ಪ್ರಣಾಳಿಕೆಯಲ್ಲೂ ಕೂಡ ಒಂದಿಷ್ಟು ಹೇಳಿದೀರಾ ನೀವು ಸೊ ಈಗ ಎಸ್ಪೆಷಲಿ ಈಗ ಈಗ ಮಹಿಳೆಯರಿಗೆ ನೀವು ಏನ್ ಸಪೋರ್ಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಈಗ ಒಂದು ಅಭ್ಯರ್ಥಿಯಾಗಿ ನಿಂತಿದ್ದೀರಿ ಸೊ ತಾವು ಒಂದು ಕ್ಷೇತ್ರದಲ್ಲಿ ಇದ್ದೀರಿ ಈಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ದವರು ಮುಂಚೆ ಈಗ ರಾಜಕೀಯಕ್ಕೆ ಬಂದಿದ್ದೀರಿ ಸೊ ಅದೇ ರೀತಿ ಎಷ್ಟೋ ಜನರು ಕೂಡ ಮಹಿಳೆಯರಿಗೆ ಒಂದಿಷ್ಟು ಕನಸುಗಳು ಇರ್ತದೆ ತಾವು ಕೂಡ ಒಂದು ಒಂದಲ್ಲ ಒಂದು ಸಾಧನೆಯನ್ನ ಮಾಡಬೇಕು ನಮಗೂ ಕೂಡ ಸಪೋರ್ಟ್ ಸಿಗಬೇಕು ಅಂತ ಹೇಳಿ ಒಂದು ಮಹಿಳಾ ಅಭ್ಯರ್ಥಿಯಾಗಿ ನೀವು ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಏನ್ ಸಪೋರ್ಟ್ ಕೊಡ್ತೀರಾ ಅವರಿಗೆ ಮಹಿಳೆಯರು ಕಾರ್ಕಳ ಕ್ಷೇತ್ರದಲ್ಲಿ ಇರ್ಬೋದು ಬಡವರ ವರ್ಗ ಇರ್ಬೋದು ಅದರಲ್ಲಿ ಬೇರೆ ಬೇರೆ ವರ್ಗದವರು ಇದ್ದಾರೆ ಗೇರ್ ಬೀಜ ಫ್ಯಾಕ್ಟ್ರಿಯಿಂದ ಬೀಡಿ ಕಟ್ಟೋದ್ರಿಂದ ಎಲ್ಲ ಥರದ ಮಹಿಳೆಯರು ಅದೇ ಥರ ಹೈಲಿ ಕ್ವಾಲಿಫೈಡ್ ಜಾಬಲ್ಲಿರುವಂಥ ಮಹಿಳೆಯರು ಇದ್ದಾರೆ ಈ ಮಹಿಳೆಯರು ಏನು ಅಂದರೆ ಅವರು ಎರಡು ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ ಆಫೀಸಲ್ಲಿ ಮನೆಯಲ್ಲಿ ಅಥವಾ ಎಲ್ಲ ಮಹಿ ಮಕ್ಕಳನ್ನು ನೋಡ್ಕೊಳ್ಳೋದು ಎಲ್ಲ ಥರದ ಚಾಲೆಂಜ್ ನಿಭಾಯಿಸೋಕ್ಕೆ ಶಕ್ತಿ ಇರೋದೇ ಆ ಮಹಿಳೆಗೆ ಆ ದೇವಿ ಶಕ್ತಿ ಭಾರತಾಂಬೆ ಮಾತೆ ಕಾರ್ಕಳಾಂಬೆ ಮಾತೆಗೆ ಇರುವಂತಹ ಶಕ್ತಿ ಯಾವ ಪುರುಷರಲ್ಲೂ ಇಲ್ಲ ಪುರುಷರು ಸಪೋರ್ಟ್ ಮಾಡಬೇಕಾಗತ್ತೆ ಇಂದಿನ ಯುಗ ಮಹಿಳಾ ಯುಗ ಇಪ್ಪತ್ತೊಂದನೇ ಶತಮಾನ ಅಂದ್ರೆ ಮಹಿಳಾ ಯುಗ ಆ ಮಹಿಳೆಯರು ದಿಟ್ಟ ಧೈರ್ಯ ನಿಲುವು ತಗೊಳ್ಳೇಬೇಕಾಗತ್ತೆ ನಾವು ಬದಲಾಗಬೇಕಾದ್ರೆ ಮಹಿಳಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲೇಬೇಕು ಮುಂದಕ್ಕೆ ಮಹಿಳೆಯರಿಂದ ನಮಗೆ ಸಪೋರ್ಟ್ ಸಿಗೋದು ಯಾಕಂದ್ರೆ ಪುರುಷರು ಎಲ್ಲ ಮನೆಯಲ್ಲಂತಲ್ಲ ಕೆಲವು ಮನೆಯಲ್ಲಿ ಏನಾಗ್ತಾ ಇದೆ ಹಣದ ಆಮಿಷ ಮತ್ತೆ ಕುಡಿಯೋದು ಎಣ್ಣೆ ಅದೆಂಥದೆಲ್ಲ ಮದ್ಯ ಅದೆಲ್ಲ ಕೊಟ್ಟುಬಿಟ್ಟು ಮನೆಯಲ್ಲಿ ಬಂದು ಏನಾದ್ರು ಟಾರ್ಚರ್ ಕೊಡುದು ಆಗ ಮಹಿಳೆಯರು ನೋಡ್ತಾರೆ ಅದನ್ನು ಒಬ್ಸರ್ವ್ ಮಾಡ್ತಾರೆ ಇಂತಹ ಆಮಿಷಗಳನ್ನು ಕೊಟ್ಟಂತ ಅವರಿಗೆ ನಾವು ವೋಟ್ ಹಾಕಲ್ಲ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ ಅದರಿಂದ ಮಹಿಳೆಯರು ಸ್ವಲ್ಪ ಜಾಗೃತರಾಗ್ಬೇಕು ಇನ್ನು ಮುಂದೇನು ನಾವು ಇದೇ ತರ ಜೀವನ ಮಾಡ್ಬೇಕಾ ಅಥವಾ ನಾವು ಧೈರ್ಯದಿಂದ ಪುರುಷರಿಗೆ ಅಥವಾ ಈ ಕಾರ್ಕಳ ಕ್ಷೇತ್ರದಲ್ಲಿ ಜಾಸ್ತಿ ಮಹಿಳೆಯರು ಇದಾರೆ ತೊಂಬತ್ತು ಸಾವಿರ ಜಾಸ್ತಿ ಇದಾರೆ ಮಹಿಳೆಯರು ಮತದಾರರು ಅವರೆಲ್ಲ ಒಂದು ಧೈರ್ಯದಿಂದ ನಿರ್ಧಾರ ತಗೊಂಡು ಈ ಬಾರಿ ನಾವು ಕಾರ್ಕಳ ಕ್ಷೇತ್ರದಲ್ಲಿ ಮಹಿಳೆಯನ್ನೇ ಆಯ್ಕೆ ಮಾಡ್ತೀವಿ ಮಹಿಳೆ ಇದು ವಿನ್ ಮಾಡ್ತೀವಿ ಅಂತ ಧೈರ್ಯ ತಗೊಂಡು ನಿರ್ಧಾರ ತಗೋಬೇಕಾಗತ್ತೆ ಇಲ್ಲಿ ಕಾರ್ಕಳ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಅಧಿಕರಿದ್ದಾರೆ ಅವರ ಸಪೋರ್ಟ್ ಸಿಗ್ತದೆ ಅನಿಸ್ತಾ ಉಂಟಾ ಮೇಡಮ್ ನಿಮ್ಗೆ ಮಹಿಳಾ ಹೌದು ನಾನು ಎಲ್ಲಿ ಎಲ್ಲಾ ಮಹಿಳೆಯರು ಸಪೋರ್ಟ್ ಆಗಿದ್ದಾರೆ ಅವರು ಖಂಡಿತ ಮಹಿಳೆಯರು ಆಯ್ಕೆ ಮಾಡ್ತಾರೆ ಅಂತ ನನಗೆ ತುಂಬಾ ಧೈರ್ಯ ಇದೆ ಕಾನ್ಫಿಡೆಂಟ್ ಇದೆ ಇನ್ನು ಚುನಾವಣಾ ಪ್ರಚಾರಕ್ಕೆ ಪಕ್ಷಗಳಿಂದ ರಾಷ್ಟ್ರೀಯ ನಾಯಕರು ಎಲ್ಲ ಕರಾವಳಿ ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಕೂಡ ಭಾಗಿಯಾಗಿದ್ದಾರೆ ಸೊ ತಮ್ಮ ಪರವಾಗಿ ಅಂದ್ರೆ ಆ ಪಕ್ಷೇತರ ಅಭ್ಯರ್ಥಿಗಳಿಗೆ ಯಾರು ಸಪೋರ್ಟ್ ಬೇಕಾಗಿಲ್ವಾ ಸೊ ಈಗ ಹೇಳ್ತಾರೆ ಈಗ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಪಕ್ಷದವರಿಗೆ ಬರ್ತಾರೆ ಈಗ ಪ್ರಚಾರ ಮಾಡ್ಲಿಕ್ಕೆ ಯಾವಾಗ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಕೆ ಸುಲಭ ಅಂತ ಹೇಳುವಂತದ್ದು ಮಾತು ಹಾಗೆ ನಿಮಗೆ ಯಾರ ಯಾರು ಸಪೋರ್ಟ್ ಬೇಡವಾ ನಿಮ್ಗೆ ಚುನಾವಣೆ ಪ್ರಚಾರ ಬೇಡವಾ ಯಾವುದೇ ನಾಯಕರದ್ದು ಈಗ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಜನರ ಕಾಮನ್ ಅಂದ್ರೆ ಫಂಡಿಂಗ್ ಇಲ್ಲ ಯಾರು ಫಂಡ್ ಮಾಡಲ್ಲ ನಮ್ಮ ಸ್ವಂತ ಸಂಪಾದನೆ ಏನಿದೆಯೋ ಅದನ್ನೇ ನಾವು ಖರ್ಚು ಮಾಡ್ತಾ ಇದೀವಿ ಎಲ್ಲಿಂದ ನಮಗೆ ಸಪೋರ್ಟ್ ಬರಲ್ಲ ಅದೇ ರಾಷ್ಟ್ರೀಯ ಪಕ್ಷ ಅಂದ್ರೆ ಅವರು ಸಪೋರ್ಟ್ ಎಲ್ಲಾ ಕಡೆಯಿಂದ ಸಪೋರ್ಟ್ ಬರ್ತದೆ ಫೈನಾನ್ಸಿಯಲಿ ಇಡ್ಬೋದು ಪಕ್ಷದಿಂದ ಇರ್ಬೋದು ಅವರಿಗೆ ಬೇಕಾದಷ್ಟು ಫೈನಾನ್ಸ್ ಇರುತ್ತೆ ಅವ್ರು ಎಲ್ಲರನ್ನೂ ಕರೆಸಿ ಕ್ಯಾನ್ವಾಸ್ ಮಾಡ್ತಾರೆ ಅದೇ ಹೇಳೋದು ನಾನು ಮೊದಲಿನ ಪ್ರತಿ ಇಂಟರ್ವ್ಯೂ ಅಲ್ಲೂ ಲಾಸ್ಟ್ ಕೊನೆ ಗಳಿಗೆ ಆಮಿಷಗಳಿಗೆ ಜನರು ಬಲಿಯಾಗಬಾರ್ದು ನೀವು ಮೊದಲಿಂದ ಐದು ವರ್ಷದಿಂದ ಅಥವಾ ಹತ್ತು ವರ್ಷದಿಂದ ಏನು ಈ ಡೆವಲಪ್ ಆಗಿದೆ ಅದನ್ನು ಗ ಗಮನಿಸಬೇಕು ಈಗ ಕೊನೆಗಳಿಗೆಯಲ್ಲಿ ಯಾವುದೋ ಒಂದು ಯಾರೋ ಬಂದು ಮಾತಾಡೋದು ಕ್ಯಾನ್ವಾಸ್ ಮಾಡೋದು ಇದು ಮೊದಲು ನಡೆದಿದೆ ಇನ್ನು ಮುಂದೆನೂ ನಡೀತಾನೆ ಇರುತ್ತೆ ಅದಕ್ಕೆ ಬಲಿಯಾಗಬಾರ್ದು ಜನ ಯಾಕಂದ್ರೆ ಯಾರೋ ಒಂದು ಬಂದು ಮಾತಾಡಿ ಹೋಗ್ಬಿಟ್ಟು ಈ ಇಲ್ಲಿದ್ದ ಕ್ಯಾಂಡಿಡೇಟ್ ಇಲ್ಲಿ ವ್ಯಕ್ತಿಗಿಂತ ಇದು ಇದಾಗಿದೆ ವ್ಯಕ್ತಿ ಮುಖ್ಯ ಆಗ್ಬೇಕಾಗಿದೆ ಅದಕ್ಕೆ ವ್ಯಕ್ತಿ ವ್ಯಕ್ತಿತ್ವ ಮುಖ್ಯ ಆಗತ್ತೆ ಪಕ್ಷ ಮುಖ್ಯ ಆಗಲ್ಲ ಇಲ್ಲಿ ಬಂದು ಕ್ಯಾನ್ವಾಸ್ ಮಾಡ್ತಾರೆ ಅವ್ರ ಬಗ್ಗೆ ಹೇಳ್ತಾರೆ ಆ ವ್ಯಕ್ತಿನೇ ಸರಿ ಇಲ್ಲಾದ್ರೆ ಏನ್ ಜನಕ್ಕೆ ಏನು ಉಪಯೋಗ ಆಗತ್ತೆ ಅದನ್ನು ಜನ ತಿಳ್ಕೊಬೇಕು ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ವ್ಯಕ್ತಿತ್ವ ಮುಖ್ಯ ಯಾರೇ ಬಂದು ಕ್ಯಾನ್ವಾಸ್ ಮಾಡೋರು ಒಳ್ಳೆಯವರು ಇರ್ಬೋದು ಆದ್ರೆ ಇಲ್ಲಿಯ ವ್ಯಕ್ತಿ ಮುಖ್ಯ ಅದು ಅಷ್ಟೇ ಸ ಸರಿಯಾಗಿಲ್ಲ ಅಂದ್ರೆ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಹಾಗಾದ್ರೆ ನಿಮಗೆ ಯಾವುದೇ ಚುನಾವಣಾ ಪ್ರಚಾರಕ್ಕೆ ಯಾರು ಬರ್ಬೇಕಾಗಿಲ್ಲ ಇಲ್ಲ ಅಂತ ನೀವ್ ಹೇಳ್ತೀರಾ ಓಕೆ ನಿಮ್ಮ ಚುನಾವಣಾ ಪ್ರಚಾರವನ್ನ ನೀವೇ ಮಾಡ್ತೀರಾ ನಿಮ್ಮ ಬೆಂಬಲಿಗರು ನಿಮ್ ಜೊತೆ ಇದ್ದಾರೆ ಅಂತ ಹೇಳಿಕ್ ಇಷ್ಟಪಡ್ತೀರಾ ಹೌದು ನನ್ಗೆ ಚುನಾವಣಾ ಪ್ರಚಾರಕ್ಕಂತ ಯಾರು ಬಂದಿಲ್ಲ ಬಂದ್ರು ನಮ್ಗೆ ಅವರಿಗೆ ಬೇಕಾದಂತ ಅರೇಂಜ್ಮೆಂಟ್ ಮಾಡೋದು ಅಂತದ್ದೆಲ್ಲ ನನ್ಗೆ ಶಕ್ತಿ ಇಲ್ಲ ಯಾಕಂದ್ರೆ ಈಗ ರಾಜಕೀಯ ಏನಾಗಿದ್ರೆ ಅಂದ್ರೆ ಹಣ ಖರ್ಚು ಮಾಡ್ತಾರೆ ಮತ್ತೆ ಐದು ವರ್ಷ ಹಣ ಮಾಡ್ತಾರೆ ಅಂತ ವ್ಯವಸ್ಥೆ ಬಂದಿದೆ ಹಣ ಹಣ ಹಾಕಿ ತೆಗೆಯೋದು ನಂದು ಇಲ್ಲ ಮಾಡಕ್ಕೂ ಆಗೋದಿಲ್ಲ ಈಗ ಚುನಾವಣೆ ಮುಗಿದ ನಂತರವೂ ಕೂಡ ನೀವು ಜನರ ಸಂಪರ್ಕದಲ್ಲಿ ಇರ್ತೀರಾ ಅಥವಾ ಈಗಿನ ಚುನಾವಣೆಯವರೆಗೆ ಮಾತ್ರ ನೀವು ಜನರ ಸಂಪರ್ಕದಲ್ಲಿ ಇರ್ತೀರಾ ಹೇಳಿದ್ರೆ ಕಾರ್ಕಳದಲ್ಲಿ ಒಂದಿಷ್ಟು ಜನರಿಗೆ ಪ್ರಶ್ನೆ ಇರಬಹುದು ಡಾಕ್ಟರ್ ಮಮತಾ ಹೆಗ್ದ್ದೇ ಅವರು ಚುನಾವಣೆ ಬಂತು ಇವಾಗ ಮಾತ್ರ ನಮ್ ಜೊತೆ ಬರ್ತಾ ಇದ್ದಾರೆ ಅಂತ ಅವರಿಗೆ ಒಂದು ಪ್ರಶ್ನೆ ಇರ್ತದೆ ಇವರು ಮುಂದಿನ ದಿನಗಳಲ್ಲೂ ಕೂಡ ನಮ್ ಜೊತೆ ಇರ್ತಾರಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ ಅನ್ನುವಂಥದ್ದು ಹೌದು ಇರಬೇಕಾಗತ್ತೆ ಯಾಕಂದರೆ ನಾನು ಮನೆ ಮನೆಗೆ ರೀಚ್ ಆಗಿದ್ದೀನಿ ನನ್ನ ಸಮಯ ನಂದು ಟೈಮು ನಂದು ಏನು ಎಜುಕೇಷನ್ ನಾನು ಇಷ್ಟವರೆ ಪಡೆದಿದ್ದೀನೋ ಅದನ್ನ ಜನರಿಗೆ ತಿಳಿಸ್ತಾ ಇದ್ದೀನಿ ಎರಡು ಮೂರು ತಿಂಗಳಿಂದ ಕಂಟಿನ್ಯೂಸ್ ಅವ್ರಿಗೆ ಇದ್ದೀನಿ ಆ ಟಚ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಹತ್ರ ಇದೆ ಇನ್ನು ಮುಂದೆನೂ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾಕಂದರೆ ನನ್ನ ಉದ್ದೇಶನೇ ಅಭಿವೃದ್ಧಿ ಮಾಡ್ಬೋದು ಅದು ವಿನ್ ಆಗಿ ವಿನ್ ಆಗಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು ಜನ ಸಪೋರ್ಟ್ ಮಾಡ್ತಾರೆ ನಾನು ವಿನ್ ಆಗ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಓಕೆ ಮೇಡಂ ಅದೇ ರೀತಿ ಚುನಾವಣಾ ಸಮಯದಲ್ಲಿ ನಿಮಗೆ ಏನಾದರೂ ಸವಾಲುಗಳು ಎದುರಾಗಿದೆಯಾ ಅನ್ನುವಂಥದ್ದು ಹೇಗೆ ಅದನ್ನ ನಿಭಾಯಿಸಿದ್ದೀರಿ ಈ ಟೈಮ್ ಅಲ್ಲಿ ಹೌದು ತುಂಬಾನೇ ಸವಾಲು ಇದೆ ಯಾಕಂದ್ರೆ ನಮ್ ಜೊತೆ ಹಿಂದೆ ನಿಂತು ಬರೋರು ಯಾರು ಇರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಒಂಥರ ಭಯದ ವಾತಾವರಣ ಇದೆ ಅವ್ರಿಗೆ ಪ್ರೆಷರ್ ಬರ್ತಾ ಇತ್ತು ಹೋಗ್ಬೇಡಿ ಆತರ ಎಲ್ಲ ತುಂಬಾ ಆಗ್ತಾ ಇತ್ತು ಅದರಿಂದ ಒಂಟಿಯಾಗಿ ಎದುರಿಸ್ಬೇಕಾಯ್ತು ಅದೆಲ್ಲ ಓಕೆ ನಿಮಗೆ ಇದಕ್ಕೆ ಫ್ಯಾಮಿಲಿಯಿಂದ ಸಪೋರ್ಟ್ ಜಾಸ್ತಿ ಆಗಿ ಅಲ್ವಾ ಹೇಗಿದೆ ಸಪೋರ್ಟ್ ಇದೆ ಯುವ ಜನತೆಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈಗ ಹೆಚ್ಚಿನ ಜನರು ಅವಕಾಶದಿಂದ ವಂಚಿತರಾಗಿದ್ದಾರೆ ಅಹ್ ಸೊ ಅವರಿಗೆ ಒಂದು ನಿಮ್ಮಿಂದ ಏನಾದ್ರೂ ಒಂದು ಆಶ್ವಾಸನೆಯನ್ನ ನೀಡೋದಿದ್ರೆ ಇಷ್ಟಪಡ್ ಈಗ ಯುವ ಜನತೆ ಅವ್ರ ಮನೆಯಲ್ಲಿ ಅಷ್ಟೊಂದು ಕೆಲವು ಮನೇಲಿ ಎಜುಕೇಶನ್ ಇಲ್ಲದವ್ರು ಇರ್ತಾರೆ ಅವ್ರಿಗೆ ತಿಳಿ ಹೇಳಬೇಕು ಮನೆಯಲ್ಲಿ ಪೇರೆಂಟ್ಸ್ ಇರ್ಬೋದು ಅಥವಾ ಗೊತ್ತಿರೋರ್ ಇರ್ಬೇಕು ಯುವ ಜನತೆ ಕರೆಕ್ಟ್ ನಿರ್ಧಾರ ತಗೊಂಡು ಇಲ್ಲಿ ಏನ್ ಆಗ್ತಾ ಇತ್ತು ಮೊದ್ಲಿಂದ ಇನ್ ಮೇಲೆ ಏನ್ ಆಗ್ಬೇಕು ಯಾಕಂದ್ರೆ ಮುಂದಿನ ಅಭಿವೃದ್ಧಿ ಆಗ್ಬೇಕಾಗಿದ್ದು ಯುವ ಜನರಿಗೆ ಅವರು ಕರೆಕ್ಟಾಗಿ ನಿರ್ಧಾರ ತಗೋಬೇಕು ನಮ್ಮ ಅಭಿವೃದ್ಧಿ ಆಗ್ಬೇಕು ನಮ್ಮ ಕ್ಷೇತ್ರ ಬೆಳಿಬೇಕು ನಮ್ಗೆ ಉದ್ಯೋಗ ಸಿಗ್ಬೇಕು ನಮ್ಮದೊಂದು ಏನಾದ್ರು ಕ್ ಕ್ಷೇತ್ರಕ್ಕೆ ನಮ್ಗೆ ಎಂಪ್ಲಾಯ್ಮೆಂಟ್ಗೆ ಅಥವಾ ನಮ್ಮ ಅಭಿವೃದ್ಧಿ ಆಗಬೇಕಾದ್ರೆ ಅವರು ಡಿಸಿಷನ್ ಕರೆಕ್ಟ್ ತಗೋಬೇಕು ಅವರ ಮನೆಯವ್ರಿಗೆ ಹೇಳಬೇಕು ಅವ್ರಿಗೆ ಗೊತ್ತಿದ್ದವರಿಗೆಲ್ಲ ಹೇಳಬೇಕು ಇದು ಯಾರಿಗೆ ಓಟ್ ಹಾಕಬೇಕು ಅಂತ ಕನ್ವಿನ್ಸ್ ಕ್ಯಾನ್ವೆಸ್ ಅಥವಾ ಕನ್ವಿನ್ಸ್ ಮಾಡೋದು ಅವರವರ ಮನೆಯಲ್ಲಿ ಅವ್ರವ್ರ ಯುವ ಜನತೆ ಮಾಡಬೇಕಾಗುತ್ತೆ ಅವರೇ ಅಡ್ಡದಾರಿ ಹಿಡಿದು ಬಿಟ್ಟು ಅವರೇ ಹಣದ ಆಮಿಷಕ್ಕೆ ಈ ನಾನೀಗ ಕಾರ್ಕಳದಲ್ಲಿ ನೋಡ್ತಾ ಇದ್ದೀನಿ ಯುವ ಹಣದ ಆಮಿಷಕ್ಕೆ ಹೋಗ್ತಾ ಇದ್ದಾರೆ ಅದು ಆಗ್ಬಾರ್ದು ಹ್ಮ್ ಹ್ಮ್ ಯಾಕಂದ್ರೆ ಹಣ ಬರುತ್ತೆ ಹೋಗುತ್ತೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಾವು ಬರುವಾಗ ಏನು ತಗೋ ಬಂದಿರಲ್ಲ ಹೋಗುವಾಗ ಏನು ತಗೊಂಡು ಹೋಗಲ್ಲ ಅಡಿ ಮೂರಡಿ ಅಡಿ ನಮ್ಗೆ ಬೇಕಾಗಿರೋದು ಅಂತ ಪರಿಸ್ಥಿತಿಯಲ್ಲಿ ಯುವ ಜನತೆ ಈಗಿನ ಯುವ ಜನತೆ ಹಣದ ಮುಂದೆ ಹೋಗ್ತಾ ಇದಾರೆ ಹಣ ಎಲ್ಲಿ ಕೊಡ್ತಾರೋ ಜಾಸ್ತಿ ಕೊಡ್ತಾರೋ ಆ ಕಡೆ ಹೋಗ್ತಾ ಇದಾರೆ ಅಂತ ಪರಿಸ್ಥಿತಿ ಆಗ್ಬಾರ್ದು ಯುವ ಜನತೆ ತಮ್ಮೊಳಗೆ ತಾವು ನೋಡ್ಕೋಬೇಕು ಏನಾಗ್ತಾ ಇದೆ ಕಾರ್ಕಳದಲ್ಲಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಯುವ ಜನತೆ ಹುಡುಗರು ಯುವಕರು ಯುವತಿಯರು ಯೋಚನೆ ಮಾಡ್ಕೊಳ್ಳಿ ನೀವು ಯಾವ ದಾರಿ ಹಿಡಿತಾ ಇದ್ದೀರಾ ಹಣದ ದಾರಿ ಹಿಡಿತಾ ಇದೀರ ಅಥವಾ ನ್ಯಾಯ ಸತ್ಯ ನಿಷ್ಠೆ ಅದರ ದಾರಿ ಹಿಡಿತಾ ಇದ್ದೀರಾ ಯೋಚನೆ ಮಾಡಬೇಕು ನೀವು ನಿಮ್ಮ ಮನೆಯವರಿಗೆ ಕನ್ವಿನ್ಸ್ ಮಾಡಬೇಕು ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ವರ್ಷ ನೀವು ಏನು ಮಾಡೋಕ್ಕಾಗಲ್ಲ ಅದನ್ನು ಓಕೆ ಒಂದು ವೇಳೆ ನೀವು ಚುನಾವಣೆಯಲ್ಲಿ ಗೆದ್ರೆ ಪ್ರಣಾಳಿಕೆಯಲ್ಲಿ ಒಂದಿಷ್ಟು ಅಂಶಗಳನ್ನ ಹಾಕಿದ್ರೆ ಅದರಲ್ಲಿ ನೀವು ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡ್ತೀರಿ ಮೊದಲು ಮಾಡುವ ಕೆಲಸ ಯಾವುದು ನೀವು ನಾನು ಫಸ್ಟ್ ಪಾಯಿಂಟ್ ಅದೇ ಶಿಕ್ಷಣ ಶಿಕ್ಷಕರು ಕಷ್ಟದಲ್ಲಿದ್ದಾರೆ ದಿನ ತೆಗೆಯೋದು ಕಷ್ಟ ಆಗುತ್ತೆ ದಿನ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ ಅವ್ರ ಸಂಬಳ ದಿನ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಾ ಇದೆ ಶಿಕ್ಷಣ ಆರೋಗ್ಯ ಮತ್ತೆ ಬಡತನ ನಿರ್ಮೂಲನೆ ಅದು ಫಸ್ಟ್ ಮಾಡ್ತೀನಿ ಆಮೇಲೆ ರಿಲೇಟೆಡ್ ರಿಲೇ ಎಲ್ಲ ಲಿಂಕ್ ಆಗುತ್ತೆ ಎಲ್ಲ ಅಭಿವೃದ್ಧಿ ಕಾರ್ಯ ಅದೆಲ್ಲ ನಿಧಾನಕ್ಕೆ ಮಾಡ್ತಾ ಹೋಗ್ಬೇಕಾಗತ್ತೆ ಹ್ಮ್ ನಂದು ಜನ ಜೊತೆನೆ ನಾನು ಇರೋದು ಐದು ವರ್ಷ ಇನ್ನಾಗಿ ಬಂದ್ಮೇಲೆ ಜನರ ಜೊತೆನೆ ಎಲ್ಲಾ ಕಷ್ಟ ಜೊತೆಲಿದ್ದು ಅವರಿಗೆ ಕೈಗೆ ಸಿಕ್ಕುವ ತರ ಇದ್ದು ಬಿಟ್ಟು ಅಭಿವೃದ್ಧಿ ಮಾಡೋದು ಅವರದ ಒಪಿನಿಯನ್ ತಗೊಂಡು ಅವರ ಜೊತೆ ಇದ್ದು ಅಭಿವೃದ್ಧಿ ಮಾಡ್ತೀನಿ ನಾನು ಇನ್ನು ಮುಂದಿನ ವಾರ ಎಲೆಕ್ಷನ್ ಬರ್ತಾ ಇದೆ ಮೇಡಮ್ ಇನ್ನು ಎರಡ್ ಮೂರು ದಿನಗಳಲ್ಲಿ ನೀವು ಏನ್ ಕೆಲಸಗಳನ್ನ ಮಾಡ್ತೀರಾ ಅಲ್ಲಿ ಕಾರ್ಕಳದಲ್ಲಿ ಇನ್ನು ಏನ್ ಪ್ರಚಾರ ಬಾಕಿ ಇದೆ ಅಂತ ಚುನಾವಣೆ ನಾನು ಎಲ್ಲಾ ಕಡೆಗೆ ರೀಚ್ ಆಗಕ್ಕಾಗಿಲ್ಲ ಎಲ್ಲಾ ಜನರಿಗೂ ಯಾಕಂದ್ರೆ ನನ್ ಜೊತೆ ಬೆಂಬಲಿಗರು ಅಥವಾ ಬಂದು ಜೊತೆ ಕ್ಯಾನ್ವಾಸ್ ಮಾಡೋರು ತುಂಬಾ ಕಡಿಮೆ ಇದ್ದಾರೆ ಅದರಿಂದಾಗಿ ಪರ್ಸನಲ್ ಆಗಿ ನಾನೇ ಎಲ್ಲ ತುಂಬಾ ದೊಡ್ಡ ಕ್ಷೇತ್ರ ನಾನೇ ಹೋಗಿ ಮೀಟ್ ಆಗೋದು ಆಗಿರಲಿಲ್ಲ ಎಲ್ಲ ಜನರನ್ನು ಈ ಜನತೆಗೆ ಹೇಳೋದು ಅಂದರೆ ನಾನು ಪರ್ಸನಲ್ ಆಗಿ ಬಂದು ನಿಮ್ಮನ್ನು ಭೇಟಿ ಆಗಿಲ್ಲ ಆದ್ರೆ ನಿಮಗೆ ನನ್ನ ಬಗ್ಗೆ ಗೊತ್ತಾಗಿದೆ ಇನ್ನು ಮುಂದೆ ನೀವು ಸಪೋರ್ಟ್ ಮಾಡಬೇಕು ಈ ಸಲ ಈ ಪಕ್ಷ ಪಕ್ಷೇತರದಿಂದ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಕಳಿಸ್ತೀರಾ ಅಂತ ನಂಬಿಕೆ ಇದೆ ಓಕೆ ಹಾಗಾದ್ರೆ ನಿಮ್ಗೆ ಮೇಡಂ ಈ ಟೈಮ್ ಅಲ್ಲಿ ಅಂದ್ರೆ ಎಲ್ಲಾ ಜಾಗಕ್ಕೂ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಾರ್ಕಳ ಅಂದ್ರೆ ದೊಡ್ಡ ಕ್ಷೇತ್ರ ಎಲ್ಲಾ ಜನರನ್ನು ಕೂಡ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಿದ್ರ ಈ ಮೂಲಕ ಹೌದೌದು ಎಲ್ಲಾ ಜನರನ್ನು ಪರ್ಸನಲ್ ಆಗಿ ನಾನು ಭೇಟಿ ಆಗಕ್ ಆಗ್ಲಿಲ್ಲ ಯಾರನ್ನು ಭೇಟಿ ಆಗಕ್ಕೆ ಆಗಿದೆಯೋ ಅವ್ರ ಹತ್ರ ನಾನು ಆದಷ್ಟು ನನ್ನ ಅನಿಸಿಕೆ ಎಲ್ಲ ಹೇಳ್ಕೊಂಡಿದ್ದೀನಿ ಯಾರನ್ನು ಆಗಿಲ್ವೋ ಈ ಡಿಜಿಟಲ್ ಮೂಲಕ ಅಥವಾ ಸುದ್ದಿ ವಾಹಿನಿ ಮೂಲಕ ನಾನು ಕೇಳ್ಕೊಳ್ಳೋದಂದ್ರೆ ಇನ್ನು ಮುಂದೆ ನೀವು ಎಲ್ಲರೂ ಭೇಟಿ ಆಗಿಲ್ಲ ಅಂದ್ರೂ ತಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀವಿ ಇಷ್ಟಪಡ್ತೀರ ಜನ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಸಪೋರ್ಟ್ ಮಾಡಬೇಕು ಸತ್ಯ ನ್ಯಾಯ ನಿಷ್ಠೆ ಧರ್ಮ ಧರ್ಮ ಉಳಿತದೆ ಯಾವಾಗ ಏನೋ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ ಮೇಲ್ ಕಾಲಚಕ್ರ ತಿರ್ ತಿರ್ಗ್ತಾನೆ ಇರುತ್ತೆ ಮೇಲೆ ಹೋದ ಚಕ್ರ ಕೆಳಗೆ ಇಳಿಲೇಬೇಕು ಅದೇ ತರ ಕಾಲಚಕ್ರ ಉರುಳ್ತಾ ಇದೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಒಂದೊಂದು ಟೈಮ್ ಅಂತ ಇರುತ್ತೆ ಮತ್ತೆ ಅದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಎಂದಿಗೂ ಸೂಕ್ತ ಅಲ್ಲ ಜನ ಬದಲಾವಣೆ ಮಾಡಲೇಬೇಕು ಈ ಬಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮಗೂ ಕೂಡ ಧನ್ಯವಾದಗಳು ನಿಮ್ಮ ಧ್ಯೇಯೋದ್ದೇಶಗಳನ್ನ ಹೇಳಿದ್ರಿ ಚುನಾವಣಾ ಪ್ರಚಾರ ಹೇಗೆ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ ಹಾಗೆ ಒಂದು ವೇಳೆ ಚುನಾವಣೆಯಲ್ಲಿ ಇದ್ರೆ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡ ನೀಡ್ತೇನೆ ಅನ್ನೋದನ್ನು ಕೂಡ ನಮ್ಮ ಜೊತೆ ಇವತ್ತು ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ನಾವು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಮಹಿಳಾ ಅಭ್ಯರ್ಥಿಯಾದ ಡಾಕ್ಟರ್ ಮಮತಾ ಹೆಗ್ಡೆ ಅವರ ಜೊತೆ ಮಾತನಾಡಿದ್ವಿ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಅವರು ತಿಳಿಸಿಕೊಟ್ರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಕಾರ್ಕಳ ಕ್ಷೇತ್ರದಲ್ಲಿ ನಾನು ಮಾಡ್ತೇನೆ ಅನ್ನುವಂಥದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧಿಸಲಿದ್ದಾರೆ ಅನೇಕ ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವರು ಹಂಚಿಕೊಂಡ್ರು ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ್ವರ್ಡ್ ಟ್ವೆಂಟಿ ಫೋರ್ ಸೆವೆನ್